ಹೊಸೂರಿನಲ್ಲಿರುವ ಬಸವೇಶ್ವರ ದೇವಾಲಯ ಬಹಳ ಅಪರೂಪದ ದೇಗುಲ. ಇಲ್ಲಿ ಶಿವನಿಗಲ್ಲ, ಬದಲಿಗೆ ಶಿವನ ವಾಹನ ನಂದಿಗೆ ವಿಶೇಷವಾದಂತಹ ಪೂಜೆ ನೆರವೇರುತ್ತೆ. ಯಾಕಂದ್ರೆ ನಂದಿಯೇ ಇಲ್ಲಿ ಪ್ರಧಾನ ದೇವರು. ಇದನ್ನ ಹೊಸೂರು ಗ್ರಾಮ ಅಂತ ಕರೀತಾರೆ. ಇಲ್ಲೇ ಬೆಟ್ಟದ ಬಸವೇಶ್ವರ ನೆಲೆ ನಿಂತಿರ್ತಕ್ಕಂಥದ್ದು. ಅಂದಹಾಗೆ ಈ ಬೆಟ್ಟವನ್ನು ಹತ್ತಿ ಸಾಗಿದರೆ ಆ ಬಸವ ನಿಂತಿರ್ತಕ್ಕಂಥ, ಬಸವ ಪೂಜೆ ನಡೆಯುವಂಥ ದಿವ್ಯ ತಾಣವನ್ನು ನೋಡಬಹುದು. ಅಂದಹಾಗೆ ನಾವೀಗ ಬೆಟ್ಟವನ್ನು ಪ್ರವೇಶ ಮಾಡೋಣ, ಬನ್ನಿ. ಈ ಕೊಡಗಿನ ಸಿರಿಯೇ ಸಿರಿ, ಎಲ್ಲಿ ನೋಡಿದ್ರೂ ಕಣ್ತುಂಬಿಕೊಳ್ಳುವಂಥ ರಮ್ಯ ಪ್ರಕೃತಿ ನಮಗೆ ಕಾಣಿಸುತ್ತೆ. ಅಂದಹಾಗೆ ನಾವು ಈಗ ಬಂದಿರತಕ್ಕಂಥದ್ದು ಒಂದು ಬೆಟ್ಟದ ಪ್ರದೇಶ. ಇಲ್ಲಿ ನಾನಾಗಲೇ ನಿಮಗೆ ಹೇಳಿದ ಹಾಗೆ ಬಸವೇಶ್ವರ ಅಂದರೆ ಒಂದು ಬಸವಣ್ಣ ನೆಲೆ ನಿಂತಿದೆ, ಅದಕ್ಕೆ ಇಲ್ಲಿ ಪೂಜೆ ಆಗುವಂಥದ್ದು. ಆ ಬಸವಣ್ಣನ ದರ್ಶನಕ್ಕಾಗಿಯೇ ನಾವೀಗ ತೆರಳ್ತಕ್ಕಂಥದ್ದು, ಬನ್ನಿ ನೋಡೋಣ. ಈ ಕ್ಷೇತ್ರದಲ್ಲಿ ಈ ಬಸವ ಬಂದು ನೆಲೆ ನಿಲ್ಲಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಏನು ಅಂತಂದರೆ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಒಂದು ಪದ್ಧತಿ ಇರುತ್ತೆ. ಏನು ಅಂತಂದರೆ, ಗೂಳಿಗಳನ್ನು ದೇವರಿಗೆ ಸಮರ್ಪಿಸಿಬಿಡೋದು ಅಂತ. ಮತ್ತು ಆ ಗೂಳಿಯನ್ನು ಯಾರೂ ಮುಟ್ಟೋದಿಲ್ಲ, ಅದನ್ನು ಹಾಗೆ ದೇವರಿಗೆ ಸಮರ್ಪಣೆ ಅಂತ. ಅಂಥದ್ದೇ ಒಂದು ಪದ್ಧತಿ ಈ ಕ್ಷೇತ್ರದಲ್ಲೂ ಇತ್ತು, ಇಲ್ಲಿನ ಪ್ರಾಂತ್ಯದಲ್ಲಿ ಇತ್ತು. ಇಲ್ಲಿನ ಒಬ್ಬ ಗೌಡರ ಮನೆಯಲ್ಲಿ ಒಂದು ಗೂಳಿಯನ್ನು ದೇವರಿಗೆ ಸಮರ್ಪಿಸಿದರು. ಅದು ಸಾಮಾನ್ಯವಾಗಿ ಈ ಹೊಲಗಳಲ್ಲಿ ತಿರುಗಾಡ್ತಾ ಇರುವಾಗ ಈ ಪ್ರಾಂತ್ಯದಲ್ಲೇ ಸಾಕಷ್ಟು ಹುಲಿಗಳಿದ್ವಂತೆ. ಆ ಹುಲಿಗೆ ಒಂದು ಹುಲಿಗೂ ಮತ್ತು ಈ ಗೂಳಿಗೂ ಬಹಳ ಘರ್ಷಣೆ ಆಯಿತು ಅದೊಂದು ದಿನ. ಆ ಸಂದರ್ಭದಲ್ಲಿ ಆ ಹುಲಿಯನ್ನು ಸಾಯಿಸ್ದಂತೆ ಈ ಗೂಳಿ. ಆಗ ಜನರಿಗೆ ಈ ಗೂಳಿಯಲ್ಲಿ ಏನೋ ಒಂದು ದೈವಿ ಭಾವ ಉಂಟಾಯಿತು. ಅಂಥ ಗೂಳಿ ಅವತ್ತು ತನ್ನ ಕಾಲಿಗೆ ಕಟ್ಟಿದ್ದಂಥ ಸರಪಳಿಯ ಸಮೇತವಾಗಿ ಈ ಬೆಟ್ಟ ಪ್ರದೇಶಕ್ಕೆ ಬಂದು ಅದು ಮೃತವಾಯಿತಂತೆ. ಅಂಥ ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಅಲ್ಲಿ ಆ ಜಾಗವನ್ನು ನೋಡ್ತಾ ಮುಂದಿನ ವಿಷಯವನ್ನು ತಿಳಿಯೋಣ, ಬನ್ನಿ. ಅಂದಹಾಗೆ ಈ ದೇವರಿಗೆ ಇಲ್ಲಿನ ಸುತ್ತಮುತ್ತಲಿನ ಮೂರು ಮನೆತನದವರು ನಡ್ಕೊಳ್ತಾರೆ. ಕಲ್ಲಪ್ಪನಹಳ್ಳಿ, ಹೊಸೂರು, ತಡಕಲು ಅನ್ನುವಂಥ ಮೂರು ಗ್ರಾಮಗಳವರು ಈ ದೇವರಿಗೆ ಪೂಜೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಮಂದಿ ಹೊರ ರಾಜ್ಯಗಳಿಂದ ಬರ್ತಾರೆ, ರಾಜ್ಯದ ಹಲವಾರು ಭಾಗಗಳಿಂದಲೂ ಈ ಕ್ಷೇತ್ರಕ್ಕೆ ಬರ್ತಾರೆ. ಅಂದಹಾಗೆ ಈ ದೇವಾಲಯವನ್ನು ನೋಡಲು ಬಂದವರಿಗೆ ಇಲ್ಲಿನ ರಮ್ಯ ಪ್ರಕೃತಿ ಸೆಳೆಯುತ್ತೆ ಅವರನ್ನು. ಅದೂ ಒಂದು ಕಾರಣ ಈ ಕ್ಷೇತ್ರದ ದರ್ಶನ ಮಾಡಲಿಕ್ಕೆ. ಈಗ ನಾನೇ ನಿಂತಿದ್ದೀನಲ್ಲ, ಈ ಜಾಗ ಮುಂಚೆ ದೇಗುಲ ಆಗಿರಲಿಲ್ಲ, ಆಗ ಒಂದು ವಿಸ್ತಾರವಾಗಿ ಹರಡಿ ನಿಂತಿದ್ದ ಬಂಡೆಯ ಪ್ರದೇಶವಾಗಿತ್ತು. ಇಂಥ ಜಾಗಕ್ಕೆ ಅವತ್ತು ಹುಲಿಯೊಂದಿಗೆ ಸೆಣಸಿ ಬಂದಿದ್ದಂಥ ಹೋರಿ ಈ ಜಾಗಕ್ಕೆ ಬಂದು ಮೃತವಾಗಿತ್ತು. ಅದನ್ನು ಇಲ್ಲಿನ ಯಾರೋ ಉಗ್ರರು ನೋಡಿ ಅದರ ಮಾಂಸವನ್ನು ಪಾಲು ಮಾಡಿಕೊಳ್ಳೋಣ ಅಂತ ಬಂದು ಅದನ್ನು ಕತ್ತರಿಸಿ ಮಾಂಸದ ಪಾಲನ್ನು ಮಾಡಿ ಅದನ್ನು ತುಂಬಿಕೊಂಡು ಹೋಗಲಿಕ್ಕೆ ಪತ್ರೆಯನ್ನು ತರೋಣ ಅಂತ ಹೋದಾಗ ವಿಪರೀತವಾಗಿ ಮಳೆ ಬಂತು. ಆ ಮಳೆಯ ಕಾರಣ ಅವರು ವಾಪಸ್ ಹೋಗಿ ಮಾರನೇ ದಿನ ಬಂದರು. ಅವರು ಬಂದು ಈ ಜಾಗದಲ್ಲಿ ಆ ಬಸವನನ್ನು ನೋಡಿದ್ರೆ ಅದು ಅಲ್ಲಿ ಕಲ್ಲಿನ ವಿಗ್ರಹ ಒಡಮೂಡಿತ್ತು. ಅವತ್ತಿನಿಂದ ಉದ್ಭವ ಮೂರ್ತಿ ಅಂತ ಹೇಳಿ ಇಲ್ಲಿನ ಭಕ್ತರೆಲ್ಲ ಬಸವನಿಗೆ ಆರಾಧನೆ ಮಾಡುವಂಥ ಪದ್ಧತಿ ಬೆಳೆದು ಬಂದಿದೆ. ಅಂದಹಾಗೆ ನಾವು ಇವತ್ತಿಗೂ ಇಲ್ಲಿ ಈಶ್ವರನನ್ನು ಕಾಣಲ್ಲ, ಬಸವನನ್ನೇ ಕಾಣ್ತೀವಿ. ಬಸವನನ್ನೇ ಆರಾಧಿಸುವಂಥದ್ದು ಮತ್ತು ಅದಕ್ಕೆ ಅಭಿಷೇಕಾದಿ ಪೂಜೆಗಳು ನೆರವೇರುವಂಥದ್ದು. ಅಂಥ ಒಂದು ಭವ್ಯ ದೃಶ್ಯವನ್ನು ನಾವೀಗ ನೋಡೋಣ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠತ್ ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯತ್ ಭೂತಂ ಯತ್ ಚ ಭವ್ಯಂ
ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ. ಅಥೋಜ್ಯಾಯಾಗಿಶ್ಚ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ತ್ರಿಪಾದೋರ್ಧ್ವ ಉದಯತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್ ಸಾಶನಾನಶನೇ ಅಭಿ. ಈ ಕಾಯಿ ಇದೆಯಲ್ಲ, ಇದನ್ನು ಕೌಟೆಕಾಯಿ ಅಂತ ಕರೀತಾರೆ. ಇದು ಇಲ್ಲಿ ಈ ಪ್ರಾಂತ್ಯದಲ್ಲಿ ಬಹಳ ವಿಶೇಷ ಅನ್ನಿಸುವಂಥ ಕಾಯಿ. ಯಾಕೆ ಅಂತಂದರೆ, ಈ ಕೌಟೆಕಾಯಿಯನ್ನು ಕತ್ತರಿಸಿ ಅದರ ತಿರುಳನ್ನು ತೆಗೆದು ದೀಪವನ್ನು, ಅಂದರೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಿಸುವಂಥ ಒಂದು ವಿಶಿಷ್ಟ ಆಚರಣೆ ಈ ಭಾಗದಲ್ಲಿದೆ. ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಕೌಟೆಕಾಯಿ ಜಾತ್ರೆ ಅಂತಲೇ ನಡೆಯುತ್ತೆ. ಬಹಳಷ್ಟು ಜನ ಇಲ್ಲಿ ಈ ಕ್ಷೇತ್ರದಲ್ಲಿ ಅವತ್ತು ಸೇರ್ತಾರೆ. ಅಂದಹಾಗೆ ಇಲ್ಲಿಗೆ ಬರುವಂಥ ಪ್ರತಿ ಭಕ್ತ ಕೂಡ ಈ ಕೌಟೆಕಾಯಿಯಿಂದ ತಯಾರಿಸಲ್ಪಟ್ಟ ಈ ಕೌಟೆಕಾಯಿಯಿಂದ ದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಿಸುವಂಥ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಅದು ಈ ಕ್ಷೇತ್ರದ ಬಹಳ ವಿಶಿಷ್ಟ ಆಚರಣೆ. ಕಾಡಿನೊಳಗಿರುವಂತಹ ಮುನೇಶ್ವರ, ಬೆಟ್ಟದ ಮೇಲಿರುವಂತಹ ಬಸವೇಶ್ವರ, ಈ ಎರಡೂ ದೇವರ ದರ್ಶನ ಮಾಡುವಾಗ ಸ್ಥಳೀಯರ ನೆರವನ್ನು ಪಡೆಯೋದು ಒಳಿತು. ಮತ್ತೆ ಮುಂದಿನ ವಾರ ಇನ್ನೊಂದು ದೇಗುಲದ ದರ್ಶನದೊಂದಿಗೆ ನಮ್ಮ ನಿಮ್ಮ ಭೇಟಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.